ಕುಣಿಗಲ್ನಲ್ಲಿ ಪಡಿತರ ಅಕ್ಕಿಯಲ್ಲಿ ರಸಗೊಬ್ಬರ ಮಿಶ್ರಣ ಮಾಡ್ತಾರೆ ನೋಡಿ ಏನೇನೆಲ್ಲ ಮಿಶ್ರಣ ಮಾಡ್ತಾರೆ ನಾವು ತಿನ್ನೋ ಅಕ್ಕಿ ಊಟ ಮಾಡೋ ಅನ್ನ ರಸಗೊಬ್ಬರ ಮಿಶ್ರಣ ಮಾಡಿದ್ರೆ ಹೇಗಿರಬಹುದು ನ್ಯಾಯಬೆಲೆ ಅಂಗಡಿಯಲ್ಲಿ ವಿತರಿಸಿದ ಅಕ್ಕಿಯಲ್ಲಿ ಯೂರಿಯಾ ಹರಳು ಪತ್ತೆಯಾಗಿದೆ ತುಮಕೂರಿನ ಕುಣಿಗಲ್ ತಾಲೂಕಿನ ಅಮೃತೂರಿನಲ್ಲಿ ನಡೆದಂತ ಒಂದು ಘಟನೆ ಈ ವಿಚಾರ ಬೆಳಕಿಗೆ ಬಂದಿದೆ ರಾತ್ರೋರಾತ್ರಿ ಅಕ್ಕಿಯನ್ನ ವಾಪಸ್ ಮಾಡಿದ್ದಾರೆ ಫಲಾನುಭವಿಗಳು ಏನ್ರಿ ನಾವು ಊಟ ಮಾಡಬೇಕಾ ಬೇಡವಾ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಸುಮ್ಮನೆ ಇರ್ತಾರಾ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಆಕ್ರೋಶ ಭರಿತರಾಗಿದ್ದಾರೆ ದೂರವಾಣಿ ಮೂಲಕ ಆಹಾರ ತನಿಖಾ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ನೋಡಿ ಇಂತಹ ಹಲವು ಅಕ್ರಮಗಳನ್ನು ನಿಮ್ಮ ಪವರ್ ಟಿವಿ ಕೂಡ ಈಗಾಗಲೇ ಬೆಳಕಿಗೆ ತಂದಿದೆ ಈಗ ನೀಡಿರೋ ಪಡಿತರ ಬದಲು ಹೊಸ ಅಕ್ಕಿ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸಹಜವಾಗಿ ಕಳೆದ ಸೋಮವಾರ ಪಾವಗಡದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣ ನಡೆದಿತ್ತು ಪಡಿತರ ಅಕ್ಕಿಯಲ್ಲಿ ರಸಗೊಬ್ಬರ ಮಿಶ್ರಣ ಮಾಡ್ತಾ ಇರುವಂತ ವಿಚಾರ ಪವರ್ ಟಿವಿ ಗಮನಕ್ಕೆ ಬರುತ್ತೆ ಪವರ್ ಟಿವಿ ಇಂಥ ವಿಚಾರಗಳನ್ನು ಗಂಭೀರವಾಗಿ ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ವಿಸ್ತೃತವಾಗಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡುತ್ತೆ ಯಾಕಂತ ಹೇಳಿದ್ರೆ ನೋಡ್ರಿ ನಮ್ಮ ಜೀವನ ಸಾಗಬೇಕು ಅಂತ ಹೇಳಿದ್ರೆ ಜೀವ ಚೆನ್ನಾಗಿರಲೇಬೇಕು ನಾವು ಮಾಡುವಂತ ಊಟ ಅಟ್ಲೀಸ್ಟ್ ಎಲ್ಲಾ ಕೆಮಿಕಲ್ಲೇ ಆಗಿಬಿಟ್ರೆ ನಾವು ಹೆಂಗ್ ಸ್ವಾಮಿ ಬದುಕೋದು ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಅದರ ನೈಜ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ ಕುಣಿಗಲ್ನಲ್ಲಿ ಪಡಿತರ ಅಕ್ಕಿಯಲ್ಲಿ ರಸಗೊಬ್ಬರ ಮಿಶ್ರಣ ಆಗಿರೋ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿ ಎಲ್ಲ ಫಲಾನುಭವಿಗಳು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಮತ್ತೆ ನಮ್ಗೆ ಹೊಸ ಅಕ್ಕಿ ಕೊಡ್ರಪ್ಪ ನಮಗೆ ಒಳ್ಳೆ ಅಕ್ಕಿ ಕೊಡಿ ಆರೋಗ್ಯಕರ ನಾವು ಮನುಷ್ಯರಲ್ವಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸರಿ ಸರ್ 25 ಜನ ಸರ್ಕಾರ ಹೇಳಿದೆ ಇದು ಮಿಕ್ಸ್ ಮಾಡ್ಕೊಂಡೆ ಅಂತ ಹೇಳುತ್ತ ಅವರಿಗೆ ಜನಗಳು ಇವರಿಗೆ ನೀವು ಬಂದು ಎಕ್ಸ್ಚೇಂಜ್ ಮಾಡಿ ವಾಪಸ್ ಮಾಡಿ ಬಂದ ತಗೊಳಗಿ ಜನಗಳಿಗೆ ಅಂತ ನೀವು ಇದು ಉತ್ತರನೇ ಇದ್ದೀನಿ ಹೇಳ ಉತ್ತರನೇ ಇದು ಅಲ್ಲ ಎಲ್ಲ ಮೂಟಲ್ಲಿ ಇದು 1 ಮೂಟೆ 2 ಮೂಟೆ ಅಲ್ಲ ಎಲ್ಲ ಮೂಟಲ್ಲಿ ಇದೆ ಗುರುಗಳೇ ಸರಿ ಸರ್ 25 ಜನ ಸರ್ಕಾರ ಹೇಳಿದೆ ಇದು ಮಿಕ್ಸ್ ಮಾಡ್ಕೊಂಡೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪ್ರತಿನಿಧಿ ಹೇಮಂತ್ ಕುಮಾರ್ ಹೇಮಂತ್ ವೆರಿ ಗುಡ್ ಮಾರ್ನಿಂಗ್ ನಿಜ ಕಳೆದ ಕೆಲ ತಿಂಗಳ ಹಿಂದೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಹೊಟ್ಟೆಗೆ ಏನು ತಿಂತೀರಿ ಅಂತ ಹೇಳಿ ಎಸ್ ಈಗ ಆ ಟೈಟಲ್ ಮತ್ತೆ ಸೂಕ್ತ ಅಂತ ಅನ್ಸುತ್ತೆ ಅಧಿಕಾರಿಗಳನ್ನು ಕೇಳಬೇಕು ಸದ್ಯಕ್ಕೆ ಈಗ ಅಲ್ಲಿ ಫಲಾನುಭವಿಗಳು ಮಾಡ್ತಾ ಇರುವಂಥ ಈ ಆಕ್ರೋಶಕ್ಕೆ ಯಾವ ರೀತಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಮತ್ತು ಇದನ್ನೇನಾದರೂ ಒಪ್ಪಿಕೊಳ್ಳೋ ಸ್ಥಿತಿಯಲ್ಲಿ ಇದ್ದಾರಾ ಯಾರಾದರೂ ಜವಾಬ್ದಾರಿ ತೆಗೆದುಕೊಳ್ತಾ ಇದ್ದಾರಾ ಹೌದು ಹಿಂಗಾಗಿದೆ ನಾವು ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಒಂದೇ ಒಂದು ಕಮೆಂಟ್ ಏನಾದರೂ ಬಂದಿದೆಯಾ ಖಂಡಿತ ರಘುಸುರಿ ಏನು ಪಾವಗಡ ಭಾಗದಲ್ಲಿ ಈಗಾಗಲೇ ಕಳೆದ ವಾರವಷ್ಟೇ ನಾವೇ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಅಲ್ಲಿಯೂ ಕೂಡ ಯೂರಿಯಾ ಮತ್ತೆ ರಸಗೊಬ್ಬರ ಮಿಕ್ಸ್ ಆಗಿರುವಂತದ್ದು ನಾವು ಕಂಡಿದ್ದಂಥದ್ದು ಅಲ್ಲಿನ ಅಧಿಕಾರಿ ಏನಿದ್ರು ಅವರು ತಕ್ಷಣವೇ ಸ್ಥಳಕ್ಕೆ ಬಂದು ಅಲ್ಲಿನ ಅಕ್ಕಿಯನ್ನ ಬದಲಾವಣೆ ಮಾಡಿಕೊಡುವಂಥದ್ದು ಮತ್ತೆ ಅಕ್ಕಿ ನೀಡುವಂಥದ್ದನ್ನ ಸ್ಥಗಿತ ಮಾಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಇದಾದ ಒಂದು ವಾರವೂ ಕೂಡ ಕಳೆದಿಲ್ಲ ಈಗಾಗಲೇ ಕುಣಿಗಲ್ನಲ್ಲಿ ಈ ರೀತಿಯ ಘಟನೆ ನಡೆದಿರುವಂತದ್ದು ಏನು ಪಡಿತರ ಅಕ್ಕಿಯಲ್ಲಿ ಯೂರಿಯಾ ಮಿಕ್ಸ್ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ ಬಡವರಿಗೆ ಕೊಡ್ತಾ ಇರುವಂತ ಅಕ್ಕಿಯ ಪ್ರಮಾಣವೇ ಕಡಿಮೆ ಆಗ್ತಾ ಇದೆ ಅದರಲ್ಲೂ ಬಡವರಿಗೆ ಮಾತ್ರನೇ ಈ ಅಕ್ಕಿ ಸೀಮಿತ ಅನ್ನೋ ಒಂದು ನಿಟ್ಟಿನಲ್ಲಿ ಇರುವಂತದ್ದು ಯಾಕಂತಂದ್ರೆ BPL ಕಾರ್ಡ್ ಯಾರು 1 ಲಕ್ಷದ ಒಳಗೆ ಅನುದಾನವನ್ನ ವರ್ಷಕ್ಕೆ ಹಣವನ್ನ ಸಂಪಾದನೆ ಮಾಡ್ತಾರೆ ಅಂತ ಬಡವರಿಗೆ ಈ ಅಕ್ಕಿಯನ್ನ ಕೊಡ್ಲಿಕ್ಕೆ ಅಂತ ಹೇಳಿ ಸರ್ಕಾರ ಯೋಜನೆಯನ್ನ ರೂಪಿಸಿರುವಂತದ್ದು ಆದ್ರೆ ಇಂತ ಯೋಜನೆಯಲ್ಲಿ ಬಡವರನ್ನ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಯೂರಿಯಾ ಗೊಬ್ಬರವನ್ನ ಮಿಕ್ಸ್ ಮಾಡಿ ಕೊಡುವಂತ ನಿಟ್ಟಿನಲ್ಲಿ ವಿಷಪೂರಿತ ಆಹಾರವನ್ನ ನೀಡಿದಂತೆ ಯಾಕಂತಂದ್ರೆ ಕೆಲವರಿಗೆ ವಿದ್ಯಾವಂತರಾದ್ರೆ ಇದು ಗೊಬ್ಬರ ಅಂತ ಗೊತ್ತಾಗುತ್ತೆ ವಿದ್ಯಾವಂತರ ಅಲ್ದಲೆ ಹೋದಂತ ಸಂದರ್ಭದಲ್ಲಿ ಗೊಬ್ಬರ ಅಂತ ನೋಡೋದೇ ಇಲ್ಲ ಅವ್ರಿಗೇನು ಅಕ್ಕಿ ಅನ್ನ ತಗೊಂಡೋಗಿ ಅನ್ನ ಮಾಡಿ ಊಟ ಮಾಡಿದ್ರೆ ಸಾಕು ಒಂದು ತಿನ್ನ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿರುವಂತ ಬಡವರಿಗೆ ವಿಷಪೂರಿತ ಆಹಾರವನ್ನ ಸರ್ಕಾರವೇ ವಿತರಣೆ ಮಾಡದಂತೆ ಆಗ್ತಾ ಇರುವಂತದ್ದು ಈಗಾಗಲೇ ಏನು ಅಲ್ಲಿನ ಸ್ಥಳೀಯರಿದ್ದಾರೆ ಅವರು ಅಲ್ಲಿನ ಆಹಾರಾಧಿಕಾರಿಗೆ ಫೋನ್ ಮಾಡಿ ಅವ್ರನ್ನ ಅಲ್ಲಿಗೆ ಕರೆಸ್ಕೊಂಡು ಅದು ಹೊಸ ಅಕ್ಕಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ಬೇಕು ಕೊಡ್ಬೇಕು ಮಾಡ್ಬೇಕು ಅನ್ನೋದನ್ನ ಹೇಳಿರುವಂತದ್ದು ಆ ಒಂದ್ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು ಸ್ಥಳೀಯರು ಯಾಕಂತಂದ್ರೆ ಆರಂಭದಲ್ಲಿ ಆಹಾರ ಅಧಿಕಾರಿ ಇಲ್ಲ ಎಲ್ಲೋ 1-2 ಮೂಟೆಗಳಲ್ಲಿ ಈ ರೀತಿ ಆಗಿರುವಂತ ಸಂಭವ ಇದೆ ಹಾಗಾಗಿ ಬೇರೆ ಚೇಂಜ್ ಮಾಡ್ಕೊಡ್ತೇವೆ ಅಂತ ಹೇಳಿದ್ರು ಆದ್ರೆ ಕೊಟ್ಟಿರುವಂತ ಎಲ್ಲಾ ಅಕ್ಕಿ ಮೂಟೆಗಳನ್ನು ಕೂಡ ಇದೇ ರೀತಿ ಆಗಿರೋದ್ರಿಂದ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಅಲ್ಲಿ ಅಧಿಕಾರಿ ವಿರುದ್ಧ ತರಾಟೆ ಖಂಡಿತವಾಗ್ಲೂ ಮುಂದಿನ ಬುಲೆಟಿನ್ ಗಳಲ್ಲಿ ವಿಚಾರವನ್ನ ನಾವು ಮತ್ತಷ್ಟು ಪ್ರಸ್ತಾಪ ಮಾಡೋಣ ಇದ್ರ ಬಗ್ಗೆ ಬೆಳಕು ಚೆಲ್ಲೋಣ ಥ್ಯಾಂಕ್ ಯು ವೆರಿ ಮಚ್ ಹೇಮಂತ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ವಿದ್ಯಾವಂತರಿರ್ಲಿ ಅವಿದ್ಯಾವಂತರಿರ್ಲಿ ಎಲ್ಲರೂ ಹೊಟ್ಟೆಗೆ ಅನ್ನನೇ ಸ್ವಾಮಿ ತಿನ್ಬೇಕಾಗಿರೋದು ಆಹಾರವೇ ಹೋಗಬೇಕು ಅಲ್ವೇ ಆದ್ರೆ
ಇಲ್ಲಿ ಇಂತಹ ಕಳ್ಳಾಟಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಧ್ವನಿಗೂಡಿಸಬೇಕು. ಅಂದರೆ ಇದು ಯಾವಾಗ ಯಾರ್ಯಾರಿಗೆ ಯಾವ ರೀತಿ ಹಿಂಗಾಗುತ್ತೆ ಅನ್ನೋದನ್ನು ಏನಾದರೂ ಹೇಳೋಕ್ಕಾಗತ್ತಾ? ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ಆಹಾರ ಅನ್ನ ಅಂತ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಇಲ್ಲಿ ಒಗ್ಗಟ್ಟಿನಿಂದ ಧ್ವನಿಗೂಡಿಸಬೇಕಾಗಿದೆ. ಫ್ರೀಡಮ್ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.